ಹಾ ಫ್ರೆಂಡ್ಸ್, ಈ ವಿಡಿಯೋಲ್ಲಿ ತೋರಿಸ್ತೀನಿ ನಿಮಗೆ 10 ಲಕ್ಷ 12 ಲಕ್ಷ ರೂಪಾಯಿದು ಸೇಲ್ ಹೇಗೆ ತೆಗಿತಾ ಇದ್ದಾರೆ ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಿ. ಒಂದು 2 ರೂಪಾಯಿ 3 ರೂಪಾಯಿದು ಲೋ ಕಾಸ್ಟ್ ಪ್ರಾಡಕ್ಟ್ ಸೇಲ್ ಮಾಡಿ. ನನಗೆ ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಾರೆ, ಮತ್ತೆ ವಾಟ್ಸಪ್ ಅಲ್ಲಿ ಕೇಳ್ತಾರೆ, ಕಾಲ್ ಮಾಡಿ ಕೇಳ್ತಾರೆ ತುಂಬಾ ಜನ, ಯಾವ ಪ್ರಾಡಕ್ಟ್ ಸೇಲ್ ಮಾಡೋಣ, ಯಾವ ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಸೇಲ್ ಯಾವ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋಲ್ಲಿ ನಾನು ಒಂದು ನಿಮಗೆ ತೋರಿಸ್ತೀನಿ, ಒಂದು ಸ್ಕ್ರೀನಲ್ಲಿ ತೊಗೊಂಡೋಗ್ಬಿಟ್ಟು ನಿಮಗೆ ಒಂದು ಪ್ರಾಡಕ್ಟ್ ತೋರಿಸ್ತೀನಿ. ಆಲ್ರೆಡಿ ಅಮೆಝಾನಲ್ಲಿ ಸೇಲ್ ಆಗ್ತಾ ಇದೆ, ಅದರೊಂದು 10 ಲಕ್ಷ 12 ಲಕ್ಷವರೆಗೂ ಅವ್ರದ್ದು ಸೇಲ್ ಬಂದೈತೆ ಆ ಪ್ರಾಡಕ್ಟಲ್ಲಿ. ನೋಡಿ, ಇದು ಒಂದು 1 ml ಸ್ಮಾಲ್ ಚಿಕ್ಕದು ಒಂದು ಗ್ಲಾಸ್ ಬಾಟಲ್ ಇದು. ಓಕೆ, ಇದೆಲ್ಲ ನಾರ್ಮಲಿ ಯಾವುದಾದ್ರು ಗಿಫ್ಟಿಂಗ್ಗೆ ಯೂಸ್ ಮಾಡ್ತಾರೆ, ಏನಾದರೂ ಸ್ಮಾಲ್ ಪ್ರಾಡಕ್ಟ್ಸ್ ನಿಮ್ದು ಮೆಮೊರಿಯಬಲ್ ಪ್ರಾಡಕ್ಟ್ಸ್ ಏನಾದರೂ ಇಕ್ಕಕ್ಕೆ ಯೂಸ್ ಮಾಡ್ತಾರೆ. ಇದು ತುಂಬ ಜನ ಡೆಕೋರೇಟಿವ್ ಐಟಮ್ಸ್ಗೂ ಇಕ್ಕಕ್ಕೂ ಯೂಸ್ ಮಾಡ್ತಾರೆ. ಸ್ಮಾಲ್ ಚಿಕ್ಕದು ಇಷ್ಟೇ ಇಷ್ಟು ಬರುತ್ತೆ ಪ್ರಾಡಕ್ಟ್ ಇದು. ಇದು ಪ್ರಾಡಕ್ಟ್ ನಿಮ್ಗೆ ನೋಡಿ 275 ರುಪೀಸ್ಗೆ 12 ಬಾಟಲ್ಸ್ ಕೊಡ್ತಾ ಇದ್ದಾರೆ. 12 ಪೀಸಸ್ದು 275 ರುಪೀಸ್. ಓಕೆ, ಇದ್ರ ರೇಟಿಂಗ್ಸ್ ನೋಡಿ, 4.3 ಸ್ಟಾರ್ಸ್ ಇದೆ ರೇಟಿಂಗ್ಸ್. 385 ಜನ ರೇಟಿಂಗ್ ಕೊಟ್ಟಿದ್ದಾರೆ ಇದಕ್ಕೆ. ನಿಮಗೆ ಗೊತ್ತಿರ್ಬೋದು ಆಸ್ ಅ ಸೆಲ್ಲರ್, ನಿಮಗೆ ನಾರ್ಮಲಿ ಒಬ್ರು ಪರ್ಚೇಸ್ ಮಾಡಿದ್ರೆ ಅವ್ರು ಡೈರೆಕ್ಟ್ ಆಗಿ ನಿಮಗೆ ರಿವ್ಯೂಸ್ ಕೊಡಲ್ಲ, ರೇಟಿಂಗ್ಸ್ ಕೊಡಲ್ಲ. ನೀವು 100 ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ನಾರ್ಮಲಿ 5-6 ಜನ ರೇಟಿಂಗ್ಸ್ ರಿವ್ಯೂಸ್ ಕೊಡ್ತಾರೆ, ಮಿಕ್ಕಿದೆಲ್ಲ ಯಾರು ಕೊಡಲ್ಲ ರೇಟಿಂಗ್ಸ್. ಓಕೆ, ಸೊ ಇದ್ರಲ್ಲಿ ನೋಡಿ 385 ರೇಟಿಂಗ್ ಸಿಕ್ಕೈತೆ. ಅಂದ್ರೆ ಹೆಚ್ಚು ಕಡಿಮೆ ಅನ್ಕೊಳ್ಳಿ 3-4 ಸಾವಿರ ಪ್ರಾಡಕ್ಟ್ ಸೇಲ್ ಮಾಡಿದ್ದಾರೆ ಇವರು. ಒಂದು ಅಪ್ರಾಕ್ಸಿಮೇಟ್ಲಿ 4 ಸಾವಿರ ಪ್ರಾಡಕ್ಟ್ ಸೇಲ್ ಮಾಡಿದ್ದಾರೆ ಅನ್ಕೊಳ್ಳಿ ನೀವು. ಓಕೆ, 275 ರುಪೀಸ್ ಫ್ರೀ ಡೆಲಿವರಿ ಇರೋದು, ಇದಕ್ಕೇನು ಡೆಲಿವರಿ ಚಾರ್ಜಸ್ ತಗೊಳ್ತಾ ಇಲ್ಲ. ಇದಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಎಷ್ಟಾಗುತ್ತೆ ಅಂತ. ನೋಡಿ, ಇಲ್ಲಿ ಕ್ಯಾಲ್ಕುಲೇಟರ್ ಅಲ್ಲಿ 275 × 4000 ಮಾಡೋಣ, ಈಕ್ವಲ್ಸ್ ನೋಡಿ 11 ಲಕ್ಷ ರೂಪಾಯಿ. ಇದು ಸ್ಮಾಲ್ ಬಾಟಲ್, ಇದು ನೀವು ಇಂಡಿಯಾ ಮಾರ್ಟ್ ಅಲ್ಲಿ ಎಲ್ಲಾದ್ರೂ ಹೋಗಿ ಸರ್ಚ್ ಮಾಡಿ 2 ರೂಪಾಯಿ 3 ರೂಪಾಯಿಗೆ ಸಿಗತ್ತೆ ಬಾಟಲ್ ಇದು 1 ml. ನೀವೇನಾದ್ರೂ ಬ್ಯಾಂಗ್ಳೂರ್ ಅಲ್ಲಿ ಇದ್ರೆ ನಿಮ್ದು ಇದ್ರಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ ತುಂಬಾ ಶಾಪ್ಸ್ ಇದೆ ಇದಕ್ಕೆ. ಆಲ್ ಓವರ್ ಕರ್ನಾಟಕದಲ್ಲೂ ತುಂಬಾ ಜನ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, ತುಂಬಾ ದೊಡ್ಡ ದೊಡ್ಡ ಮಾರ್ಕೆಟ್ಸ್ ಅಲ್ಲೂ ನಿಮಗೆ ಸಿಗ್ತಾರೆ ಡಿಸ್ಟ್ರಿಬ್ಯೂಟರ್ಸ್, ಹೋಲ್ಸೆಲ್ಲರ್ಸ್, ಮ್ಯಾನುಫ್ಯಾಕ್ಚರರ್ಸ್, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ನಾನು ಇದೇ ಪ್ರಾಡಕ್ಟ್ ಸೆಲ್ ಮಾಡಿ ಅಂತ ಹೇಳ್ತಾ ಇಲ್ಲ, ನಾನು ಒಂದು ಎಕ್ಸಾಂಪಲ್ ತೋರಿಸ್ತಾ ಇರೋದು 2 ರೂಪಾಯಿ 3 ರೂಪಾಯಿದು ಪ್ರಾಡಕ್ಟ್. ಓಕೆ, ಹೇಗೆ ನೀವು 1 ಲಕ್ಷ ರೂಪಾಯಿ ಸೇಲ್ ತೆಗಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರೋದು ನಾನು. ಇದು ಪ್ರಾಡಕ್ಟ್ ನೋಡಿ, 3 ರೂಪಾಯಿ ಲೆಕ್ಕದಲ್ಲೂ ತಗೊಂಡ್ರು ನೀವು 36 ರೂಪಾಯಿ ಆಗುತ್ತೆ. ಓಕೆ, 12 ಪೀಸಸ್ಗೆ ಅಷ್ಟೇ ಆರಾಮಾಗಿ ನೀವು 36 ರೂಪಾಯಿ ಹಾಕ್ಬಿಟ್ಟು 275 ರುಪೀಸ್ ಜನರೇಟ್ ಮಾಡ್ತಾ ಇದ್ದಾರೆ. 275 ರುಪೀಸ್ ಅನ್ಕೊಳ್ಳಿ, 100 ರೂಪಾಯಿ ಹೋಯ್ತು ನಿಮ್ದು ಪ್ಯಾಕಿಂಗ್ಗೆ, ಅದಕ್ಕೆ ಶಿಪ್ಪಿಂಗು. ಓಕೆ, ನಿಮ್ದು ಅಮೆಝಾನ್ದು ಫ್ಲಿಪ್ಕಾರ್ಟ್ದು ಅವ್ರದ್ದು ಚಾರ್ಜಸ್ ಏನಿದೆ ಅದೆಲ್ಲ ಹೋಗಿನೂ ನಿಮಗೆ ಆರಾಮಾಗಿ 100 ರೂಪಾಯಿ ಸಿಗತ್ತೆ. ಇದರಲ್ಲಿ 100-120 ರೂಪಾಯಿ ಜನರೇಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಪ್ರಾಫಿಟ್. ಈ ಥರ ಪ್ರಾಡಕ್ಟ್ ತೊಗೊಬೋದು ನೀವು. ಈ ಥರ ಇದೇ ಅಲ್ಲ, ಬೇರೆ ಈ ಥರ ಸ್ಮಾಲ್ ಪ್ರಾಡಕ್ಟ್ಸ್ ತಗೊಂಡು ನೀವು ಸೇಲ್ ಮಾಡ್ಬೋದು. ಇದರಲ್ಲಿ ನೋಡಿ ಇವ್ರು ಏನು ಮಾಡಿದ್ದಾರೆ, 2 cm, 3 cm, 4 cm, 6 cm, 8 cm ಇದೊಂದು ಒಂದು ಕಾಂಬೋನು ಮಾಡಿದ್ದಾರೆ ಲಿಸ್ಟಿಂಗ್. ಓಕೆ, ನಿಮಗೆ ಯಾವ ಥರ ಪ್ರಾಡಕ್ಟ್ ಬೇಕು ಆ ಥರ ಸಿಗುತ್ತೆ. ನೋಡಿ, 2 cm, 2 cm ದು ಪ್ರಾಡಕ್ಟ್ಗೆ ಕ್ಲಿಕ್ ಮಾಡಿದ್ರೆ ನಾವು 175 ರುಪೀಸ್ 12 ಪೀಸಸ್ಗೆ. ಈ ಥರನೂ ಮಾಡ್ಬೋದು ನೀವು. ಓಕೆ, ಈ ಥರ ಕಾಂಬೋ ಲಿಸ್ಟಿಂಗ್ ಮಾಡ್ಬೋದು. ಕಾಂಬೋ ಲಿಸ್ಟಿಂಗ್ ಮಾಡಿಬಿಟ್ಟು ನೀವು ಆರಾಮಾಗಿ ನೀವು ಜನರೇಟ್ ಮಾಡ್ಬೋದು. ಎಲ್ಲ 1 ml ದೆ, ಬಟ್ ಬಾಟಲ್ದು ಲೆಂತ್ ಮೇಲೆ ಡಿಫ್ರೆನ್ಸ್ ಆಗ್ತಾ ಇದೆ ಇದು. ಓಕೆ, 210 ರುಪೀಸ್. ಈ ಥರ ನೀವು ಒಂದು ಕಾಂಬೋ ಲಿಸ್ಟಿಂಗ್ ಮಾಡಿಬಿಟ್ಟು ಮಾಡಿದ್ರೆ ನಿಮಗೆ ನೋಡಿ, ಇರೋರು ಒಂದೇ ಪ್ರಾಡಕ್ಟ್ದು ಏನು ಮಾಡಿದ್ದಾರೆ, 5 ಲಿಸ್ಟಿಂಗ್ ಮಾಡಿದ್ದಾರೆ, ಅದಕ್ಕೆ ಕಾಂಬೋ ಮಾಡಿದ್ದಾರೆ. ಅನ್ಕೊಳ್ಳಿ ನೀವು ಇದು 1 ವರ್ಷದಲ್ಲೇ ಸೇಲ್ ಮಾಡಿರ್ಬೋದು ಇವರು. ಓಕೆ, 11 ಲಕ್ಷ ರೂಪಾಯಿದು ಸೇಲ್ 1 ವರ್ಷದಲ್ಲಿ ಮಾಡಿದ್ರು ಹೆಚ್ಚು ಕಡಿಮೆ 80,000-90,000 ರೂಪಾಯಿ ತಿಂಗಳಲ್ಲಿ. ಅದರಲ್ಲಿ ನೀವು 20% ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡ್ರು ಎಷ್ಟಾಯ್ತು. ಓಕೆ, ಈ ಥರ ನೀವು ಪ್ರಾಡಕ್ಟ್ಗಳು ಸೆಲೆಕ್ಟ್ ಮಾಡಬೇಕು, ಸ್ಮಾಲ್ ಲೋ ಕಾಸ್ಟ್ ಪ್ರಾಡಕ್ಟ್ಸು. ಓಕೆ, ಇದರಲ್ಲಿ ನೀವು ಒಳ್ಳೆ ಬೆನಿಫಿಟ್ ತೊಗೊಬೋದು. ಇದು ಯಾವುದೇ ಥರದ್ದು ಬ್ರ್ಯಾಂಡ್ ಇಲ್ಲ ಇದಕ್ಕೆ, ಯಾವುದೇ ಥರದ್ದು ನಿಮಗೆ ಬ್ರ್ಯಾಂಡ್ ಅಥರೈಸೇಷನ್ ಲೆಟರ್ ಅದು ಇದು ಏನು ಬೇಕಾಗಿಲ್ಲ. ಅನ್ಬ್ರ್ಯಾಂಡೆಡ್ ಜೆನರಿಕ್ ಪ್ರಾಡಕ್ಟ್ ಇದು, ಆರಾಮಾಗಿ ಸೆಲ್ ಮಾಡ್ಬೋದು ನೀವು. ಓಕೆ, ಸೊ ನಮ್ದು ಸಜೆಷನ್ ಏನು, ಒಳ್ಳೆ ಈ ಥರ ಪ್ರಾಡಕ್ಟ್ಸ್, ಸ್ಮಾಲ್ ಸ್ಮಾಲ್ ಲೋ ಕಾಸ್ಟ್ ಪ್ರಾಡಕ್ಟ್ಸ್ ಹುಡುಕಿ, ಅಮೆಝಾನ್ ಫ್ಲಿಪ್ಕಾರ್ಟಲ್ಲೇ ನಿಮಗೆ ಬೇಜಾನ್ ಸಿಗತ್ತೆ. ಓಕೆ, ಅದು ಹುಡುಕಿ ಆ ಪ್ರಾಡಕ್ಟ್ಗಳು ಸೋರ್ಸ್ ಮಾಡಿಬಿಟ್ಟು ತೊಗೊಂಬಂದು ಸೇಲ್ ಮಾಡಿ ನೀವು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಅಲ್ಲಿ ನಿಮಗೆ ಟಾಪ್ 100 ಸೆಲ್ಲಿಂಗ್ ಪ್ರಾಡಕ್ಟ್ಸ್
ಓಕೆ ಯಾವುದಿದೆ ಅಮೆಝಾನ್ ಅಲ್ಲಿ ಅದು ನಾನು ತೋರಿಸ್ತೇನೆ. ಸೊ ನೆಕ್ಸ್ಟ್ ವಿಡಿಯೋ ನೋಡೋದು ಮರಿಬೇಡಿ. ಮತ್ತೆ ನಿಮ್ಗೇನಾದ್ರೂ ಈ ವಿಡಿಯೋ ಯೂಸ್ಫುಲ್ ಅನ್ಸುತ್ತೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ. ಸೊ ನಿಮ್ಗೇನಾದ್ರೂ ಕ್ವೆಶನ್ಸ್ ಇದೆ, ಡೌಟ್ಸ್ ಇದೆ, ನೀವು ಇದೇ ಟಾಪಿಕ್ಸ್ ಮೇಲೆ ಏನಾದರೂ ವಿಡಿಯೋ ಬೇಕು ನಿಮಗೆ, ನೀವು ನನಗೆ ಕಮೆಂಟ್ ಅಲ್ಲಿ ಹೇಳ್ಬೋದು. ನಾನು ಅದ್ರ ಮೇಲೆ ಒಂದು ಡೆಫಿನೆಟ್ ಆಗಿ ಒಂದು ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಡೀ ಸಿಗೋಣ ಫ್ರೆಶ್ ಟಾಪಿಕ್ ಜೊತೆಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಯಾವಾಗ